ಕೌದಲಿಗೆಯ ಒಂದು ವಿಶೇಷ ಅಂತಂದರೆ ಈ ಒಂದು ಜಾನಪದ ರಂಗಭೂಮಿಯ ಅಖಿಲ ಭಾರತ ಜಾನಪದ ರಂಗಭೂಮಿಯ ಮೇಲೆ ಬಂದಂಥ ಪ್ರಪ್ರಥಮ ಮಹಿಳೆ ಯಾರಂತಂದರೆ ಅವರು ಕೌದಲಿಗೆ ನಿಂಗಮ್ಮ. ಈ ಊರವರು ಇರೋರು ಪಾರಿಜಾತ ಪರಂಪರೆ ಮತ್ತು ಕೌದಲಿ ನಿಂಗಮ್ಮ ರೀ, ಬಹಳಷ್ಟು ಹಳೆ ಕಾಲದವ್ರು. ಹಾಂ, ಐತ್ರಿ ಇವರು. ಇವರು ನಿಂಗಮ್ಮ ರೀ, ಕಾಲದಲ್ಲಿ ಬಯಲಾಟಗಳೇನು ನಡೀತಾ ಇದ್ವಿ ಮೊಟ್ಟ ಮೊದಲು ಬಂದವ್ರು ಇವರು ರೀ. ಹಾಂ, ನಾಟಕ ಇದಕ್ಕೆ. ಹಾಂ, ನಾಟಕ ರಂಗಭೂಮಿ ರಂಗಭೂಮಿ ಮಹಿಳೆ. ಹಾಂ, ಮೊಟ್ಟ ಮೊದಲು ಬಂದವರು ನಿಂಗಮ್ಮ ರೀ. ಅವರು ಇದೇ ಗ್ರಾಮದ. ಹಾಂ, ಇದೇ ಗ್ರಾಮದವ್ರು ರೀ. ಮುಂದೆ ಇದೇ ಮಣ್ಣಿನೊಳಗೆ ಇನ್ನೊಬ್ರು ಹುಟ್ಟಿದವರು ಭೀಮಪ್ಪ ಗಿರಿಯಪ್ಪ ದೇಸಾಯಿ. ಇವರು 17ನೇ ತಲೆಮಾರಿನ ದೇಸಾಯಿ. ಈ ಆಡಳಿತ ಮಾಡಿದವರು 17ನೇದವರು ಭೀಮಪ್ಪ ದೇಸಾಯಿ ಅಂತಕ್ಕಂಥದ್ದು. ಮೊದಲೊಂದು ದೇಸಾಯಿ ಮಣಿತನ ರೀ. ಆ ಮಣಿತನದಲ್ಲಿ 17ನೇ ಮನುಷ್ಯರು ಆಡಳಿತ ದೇಸಾಯಿ ರೀ. ಇವರು ಕೇಲಿ ಸೊಸೈಟಿ ಬೆಳಗಾವಿದ್ರಿ. 1932 ವೈಸ್ ಚೇರ್ಮನ್ ಅಂತ ಮಾಡಿದ್ರಿ. ಆಮೇಲೆ ಕೇಲಿ ಸೊಸೈಟಿಗೆ 1924 10,000 ರೂಪಾಯಿ ದೇಣಿಗೆ ಕೊಟ್ಟಿದ್ರಿ. ಅವಾಗ 1924 24ರಾಗ ದೇಣಿಗೆ ಕೊಟ್ಟರು. 1916 ಕೇಲಿ ಹುಟ್ಕೊಂಡೈತೆ ರೀ. ಏನು ರೀ ಹುಟ್ಕೊಂಡೈತೆ ರೀ. ಇವರು ಕ್ಷತ್ರಿಯ ಸಮಾಜ. ಹಾಂ, ಇನ್ನೊಂದು ವಿಶೇಷ ಅಂದ್ರೆ ರೀ, ಆರ ಕೇಲಿ ಅವರು ವೈಸ್ ಚೇರ್ಮನ್ ಅಂತ ಮಾಡ್ಕೊಂಡಿದ್ರು 32ನೇ ಇಸ್ವಿಯೊಳಗೆ. ಆಮೇಲೆ ಇವ್ರಿಗೆ ಇಬ್ಬರು ಗಂಡು ಮಕ್ಕಳು ರೀ. ಒಬ್ಬ ರವಿವರ್ಮ ದೇಸಾಯಿ, ರವಿವರ್ಮ ಸಣ್ಣವ್ರು. ಇನ್ನೊಬ್ಬರು ಅಂಬರೀಶ್ ವರ್ಮ ದೇಸಾಯಿ. ಅಂಬರೀಶ್ ವರ್ಮ ದೊಡ್ಡ ಮಗ ರೀ, ರವಿವರ್ಮ ಸಣ್ಣ ಮಗ ರೀ. ರವಿವರ್ಮ ದೇಸಾಯಿ ಅವ್ರನ್ನ ಸಿಂಧಿ ಕುರುಬೆಟ್ಟಕ್ಕೆ ದತ್ತಕ್ಕೆ ಕೊಟ್ಟಿದ್ರು. ಈ ಅಂಬರೀಶ್ ವರ್ಮ ಅಧ್ಯಾತ್ಮ ಧ್ಯಾನ ಇದ್ರೊಳಗೆ ಉಳಿದ್ರು. ಇವರೆಲ್ಲ ಬೆಂಗಳೂರು ರಹವಾಸಿ ಆದ್ರಿ ರೀ. ಮೊದಲು ಬೆಂಗಳೂರು ರಹವಾಸಿ ಇದ್ರು, ಅದು ಬೇರೆ ಬೇರೆ ರೀತಿ ಕಾರಣಗಳಿತ್ತು ರೀ. ಹಿಂಗಾಗಿ ಅಲ್ಲೇ ಉಳಿದ್ರು, ಅಲ್ಲೇ ಬೆಳೆದ್ರಿ. ಇಲ್ಲಿ ಕೌದಲಿಗೆ ಸಂಸ್ಥಾನದ ಕೊನೆಯ ದೊರೆ ರೀ. 17ನೇ ದೊರೆ ರೀ. ಈಗಲೂ ಮಂಟನ್ದವ್ರು ಬೇರೆ ಬೇರೆ ಕಡೆ ಅಲ್ಲಿ ಇವ್ರು ಸೊಸೆ ಅದಾರ ರೀ. ಬೆಂಗಳೂರಾಗ ಬೆಂಗಳೂರಾಗ ಅದಾರ ರೀ. ಗಂಡು ಸಂತತಿ ಇಲ್ಲ, ಮುಗಿತ ಅಂಬರೀಶ್ ವರ್ಮ ಮುಗಿತ್ ರೀ. ಅಲ್ಲಿ ರವಿವಾರ ಮುಗಿದ್ರೆ ಮುಗ್ದಂಗೆ ರೀ. ಸಿಂಧಿ ಅಂತ ಆತ್ರ. ಸಾಹಿತ್ಯ ಮತ್ತು ಇತಿಹಾಸ ಶೋಧನೆ ಇದು ನನ್ನ ಜೀವನದ ಧರ್ಮವಾಗಿರುತ್ತದೆ. ಹೀಗಾಗಿ ನಾನು ಜೀವನೋಪಾಯಕ್ಕಾಗಿ ಹಲವಾರು ವೃತ್ತಿಗಳನ್ನು ಕೈಕೊಂಡಿದ್ವಿ. ಅದರೊಳಗೆ ಮುದ್ರಣಾಲಯ ಪ್ರಾರಂಭ ಮಾಡಿದ್ವಿ ಅಕ್ಷ ಜೋಡಣೆ. ಈ ಸದ್ಯಕ್ಕೆ ನಾನೀಗ ಒಬ್ಬ ರೈತನಾಗಿ ಇವತ್ತು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಈಗ ಮುದ್ರಣಾಲಯ ಕ್ಲೋಸ್. ಹಾಂ, ಮುದ್ರಣಾಲಯ ಹೋಯ್ತು ರೀ. ಪತ್ರಿಕೆಗಳ ಸಂಪಾದನೆ ಮಾಡಿದ್ವಿ, ಪತ್ರಿಕೆಗಳ ಪ್ರಕಟ ಮಾಡ್ತಿದ್ವಿ. ಶಾಂತನೆ ಅಂತ ಪತ್ರಿಕೆಯಲ್ಲಿ ಕೌದಲಿಂದ ಪ್ರಕಟ ಮಾಡ್ತಿದ್ವಿ. ಆಮೇಲೆ ಕೌದಲಿಗೆ ನಾಡು ಅಂತ ಪ್ರಾರಂಭ ಮಾಡಿದ್ವಿ. ಆಮೇಲೆ ಬೇರೆ ಬೇರೆ ಪತ್ರಿಕೆಗಳ ಲೇಖನಗಳು ಬರೆದ್ವಿ, ವರದಿಗಳು ಬರೆದ್ವಿ. ಸಂಯುಕ್ತ ಕರ್ನಾಟಕ ಪತ್ರಿಕೆ ವರದಿಗಾರು ಆಗಿದ್ವಿ. ಭಾಳಷ್ಟು ಪತ್ರಿಕೆಗಳು ವರದಿಗಳು ಬರಿತಿದ್ವಿ. ಆದರೆ ಪತ್ರಕರ್ತರಂದ್ರೆ ವಿಶೇಷವಾಗಿ ಬೇರೆ ಇರ್ತಾರೆ. ಆದರೆ ನಾನು ಬೇರೆ ಅದೇನು ರೀ. ಯಾವುದೇ ರೀತಿ ಯಾರನ್ನ ಭಯಗೊಳಿಸೋದನ್ರಿ ಅಥವಾ ಅವ್ರನ್ನ ಏನು ದುಡ್ಡು ಸುಲಿದನ್ರಿ, ಆ ವರ್ಗದ ಪತ್ರಕರ್ತ ನಾನಲ್ಲ. ಹಿಂಗಾಗಿ ನಾನು ಪತ್ರಕರ್ತ ಅಂತ ಭಾಳಷ್ಟು ನಾನು ಯಾರು ಗುರುತಿಸೋದಿಲ್ಲ. ಮುಂದೆ ನಾನು ಪತ್ರಿಕೋದ್ಯಮಕ್ಕೆ ಬಂದದ್ದು ಒಂದು ಏನಂತಂದ್ರೆ, ಈ ಒಂದು ಭಾಗದ ಜನರ ನೋವು ದೂರಗೊಳ್ಳಬೇಕು, ಅವರಿಗೆ ಎಲ್ಲ ರೀತಿಯ ಅನುಕೂಲತೆ ಆಗಬೇಕು ಅನ್ನುವಂಥ ಒಂದು ಹಿನ್ನೆಲೆ ಒಳಗೆ ನಾನು ಪತ್ರಿಕೋದ್ಯಮಕ್ಕೆ ಬಂದಿದ್ದೆ. ಬೇರೆ ಯಾವ ಉದ್ದೇಶ ಇರಲಿಲ್ಲ. ಈಗ ಹಿಂಗಾಗಿ ರೀ ನಾನು ಪತ್ರಿಕೆಗಳನ್ನು ತೆಗಿತಿದ್ದೆ. ಆ ಪತ್ರಿಕೆಗಳು ಆಮೇಲೆ ಅವು ಮುಚ್ಚೋದು. ಆ ಪತ್ರಿಕೆಗಳಿಂದ ನಾ ಪತ್ರಿಕೋದ್ಯಮ ಬಂದದ್ರಿಂದ ಇಲ್ಲೊಂದು 5 ಲಕ್ಷ ರೂಪಾಯಿ ಯೋಜನೆ ಒಳಗೆ ಬಾಂದಾರ್ ಅಂತೇಳಿ ಒಂದು ದೊಡ್ಡ ಕೆರೆ ಇತ್ತು. ಅದು ಪ್ರಾರಂಭ ಆಗಿತ್ತು, ಬಂದಾಗಿತ್ತು. ಕಡೆಗೆ ಅದು 15 ಲಕ್ಷ ರೂಪಾಯಿದಾಗ ಮುಗಿತ್ರಿ. ಆ ಬಾಂದರ ಪ್ರಾರಂಭ ಆಗಬೇಕಾದ್ರೆ ಸುಮಾರಾಗಿ 1025 ಪತ್ರಗಳ ಪತ್ರ ಚಳವಳಿ ಮಾಡಿದ್ದೆ. ವಿಧಾನಸೌಧ ಕಟ್ಟಡ ತುಂಬ ಪತ್ರಗಳನ್ನು ಬರೆದು ಬಿಟ್ಟಿದ್ರು. ಹಿಂದಾಗಿ ಅದೊಂದು ಬಾಂದರ ಕೆಲಸ ಪೂರ್ಣ ಆಯಿತು. ಆಮೇಲೆ ಇಲ್ಲೊಂದು ಕಲ್ಮಡ್ಡಿ ಆತ ನೀರಾವರಿ ಯೋಜನೆ ಅಂತ ಇತ್ತು ಇಲ್ಲಿ ಐತ್ರಿ. ಅದು ಸುಮಾರು ಒಂದು 6-7 ಊರಿಗೆ ಸಂಬಂಧಿಸಿದ್ದು. ಅದನ್ನು ಆ ವಿಚಾರ ಅನ್ರಿ ಅಥವಾ ಅದ್ರದ್ದು ಏನೋ ಇದನ್ರಿ, ಮೊಟ್ಟ ಮೊದಲು ಪ್ರಾರಂಭ ಅದು ನನ್ನಿಂದ. ನಾನು ಅಂದರೆ ಸ್ವಕ್ಕ ಅಲ್ಲ ಅಂದ್ರೆ ಅದು ಮೂಲ ಪ್ರಾರಂಭ ಮಾಡಿದವರು. ಅದಕ್ಕೆ ನಾನು ಅಂತೀರ ಅದಕ್ಕೆ ಯಾವ್ದಾದ್ರು ಬೇರೆ ಶಬ್ದ ಸೇರಿಸ್ರಿ. ಅಂದ್ರೆ ಮೂಲ ಫೌಂಡರ್ ನಾನು ಅಂದ್ರೆ ಸೊಕ್ಕ ಆಕೈತಿ ಅಂತ ಹೇಳ. ಅದನ್ನು ಇಲ್ಲಿ ರೈತರನ್ನ ಹಿಡ್ಕೊಂಡು ಇದನ್ನ ಮಾಡಿ 2000 ಅದನ್ನು ಪ್ರಯತ್ನ ಮಾಡ್ಕೊಂಡು ಬಂದಿದ್ರು. 2004-05 ಇದನ್ನ ಕಲ್ಮಡ್ಡಿ ರೈತರ ಹೋರಾಟ ವೇದಿಕೆ ಅಂತೇಳಿ ಕಟ್ಟಿದ್ರು. ಈ ಕುಂದನಗಾರರು ಹಲವಾರು ಸಂಘ ಸಂಸ್ಥೆಗಳನ್ನ ಕಟ್ತಾರೆ. ಅವ್ರು ಯಾವ ಸಂಘ ಸಂಸ್ಥೆಯ ಸದಸ್ಯರು ಇರ್ತಿರ್ಲಿಲ್ಲ. ಹಂಗೆ ನಾನು ಯಾವ ಸಂಘ ಸಂಸ್ಥೆ ಸದಸ್ಯನೂ ಇಲ್ಲ ಅಂತ ಇಟ್ಕೋರ್ಲ. ಅಂದರೆ ನಾನು ನಿಷ್ಕಾಮ ಸೇವೆ ಅಂತ ಯಾವುದೇ ರೀತಿ ನನಗೆ ಬೇಕಪ್ಪ ಅಂತ ಮಾಡ್ಕೊಂಡು
ಕುಂದನಗರ ಸ್ಮಾರಕ ಚಿಂತನ ಸಮಿತಿ ಅಂತ ಮಾಡಿದ್ದೀರಿ ಒಂದು ಕುಂದನಗರ ಜಯಂತಿ ಉತ್ಸವ, ಅದು ಬೇರೆಯವ್ರ ಅಧ್ಯಕ್ಷತೆ ಮಾಡಿದ್ರು. ಯಾಕಂದ್ರೆ ನೀ ಅಧ್ಯಕ್ಷ ಇದ್ರೆ ಅದು ಪ್ರತಿ ವರ್ಷ ಕಾರ್ಯಕ್ರಮ ನಡೀತೈತಿ, ಬೇರೆಯವ್ರು ನೀಡಿದಿಲ್ಲ ಅಂತ ಇಲ್ಲೊಬ್ರು ನಮ್ಮವ್ರು ಹೇಳಿದ್ದಾರೆ. ಹಿಂಗೆ ಅಧ್ಯಕ್ಷ ಪದವಿ ಸಿಕ್ಕಿತ್ತು. ಇಲ್ಲಿ ನಾವು ಕಲ್ಮಜ್ಜಿ ಒಳಗೆ ಎಲ್ಲ ರೈತನ ಇದು ನಿನ್ನ ಹೊಲಪ್ಪ ಇಲ್ಲಿ ಟ್ಯಾಂಕ್ ಬರ್ತೈತಿ, ನೀ ಅಧ್ಯಕ್ಷ, ಇಲ್ಲಿ ಕಾವಲಿ ಬರ್ತೈತಿ, ನೀ ಕಾರ್ಯದರ್ಶಿ, ಇಲ್ಲಿ ಸಣ್ಣ ಚಿಟ್ಕಾವಲಿ ಬರ್ತೈತಿ, ನೀ ಸದಸ್ಯ, ಹಿಂಗೆ ಅವ್ರಿಗೆ ಅಧಿಕ ತುಂಬ ಅದು ಒಂದು ಸಂಘಟನೆಗೆ ಹಿಂಗೆ ಮಾಡಿ ಅವ್ರನ್ನೆಲ್ಲ ಅದನ್ನು ಮಾಡಿದ್ದು. ಅದರೊಳಗೆ ನಾ ಏನು ಇರಲಿಲ್ಲ ಅದು, ಅದ್ರ ಮೂಲ ಅದರ ನಕ್ಷೆ ತೆಗೆದನ್ರಿ, ಅವ್ರನ್ನೆಲ್ಲ ಕೂಡಿಸೋದನ್ರಿ, ಅದ್ರ ಬಗ್ಗೆ ಜಾಗೃತಿ ಮಾಡಿದ್ರಿ, ಅವ್ರು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಮಾರ್ಗದರ್ಶನ. ಹಾಂ, ಪೂರ್ಣ ರೀ, ಇಡೀ ಪೂರ್ಣನ್ರಿ, ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಇದನ್ನು ಮಾಡಿ ಕಡಿಕೆ ನಮ್ಮ ಕ್ಷೇತ್ರದ ಶಾಸಕರು ಅಂತ ಇಂತ ಕೂಡಿ ಅದನ್ನು ಕಾರ್ಯಗತ ರೂಪಕ್ಕೆ ತಂದ್ರಿ. ಅದು ಇವತ್ತೇನೋ ನೀರು ಹರಿದಾಡಕ್ಕೈತೈತಿ, ಆದ್ರೆ ನನ್ನ ಭೂಮಿ ನೀರಿಲ್ಲ, ಯಾಕಂದ್ರೆ ನಿಷ್ಕಾಮಸ್ಯ ಇದೆ. ನಾನು ಈ ಘಟಪ್ರಭ ಕಾಲುವೆ ಐತಿ, ಅದು ಅಲ್ಲಿ ಕೆಳಗೈತೆ ನೋಡ್ರಿ, ನನ್ನ ಭೂಮಿ ಬರಂಗೆ ಅದು ಪ್ರಾರಂಭ ಆಗುವಾಗ ನನಗೆ ಸಾಧ್ಯತಷ್ಟು ಕೆಲಸ ಮಾಡಿದ್ದೆ. ಇದು ನಿಷ್ಕಾಮಸ್ಯ. ಈ ಹಿನ್ನೆಲೆಯೊಳಗೆ ಪತ್ರಿಕೋದ್ಯಮ ನಂಬಿದ್ದೆ ಏನು ರೀ. ಹಿಂಗಾಗಿ ನಾನು ಎಲ್ಲ ಹಿನ್ನೆಲೆಯೊಳಗೆ ಕುಂದನಗರ ಅಂತೂ ನನ್ನ ಭಾಳ ಆದರ್ಶ. ಮತ್ತು ಮತ್ತೆ ಬೇರೆ ಬೇರೆ ಪುಸ್ತಕಗಳನ್ನ ಯಾವ ಹೇಳ್ತೀನಿ ಸರ್. ಎಲ್ಲದಕ್ಕೂ ನನ್ನ ಮೂಲ ಕಾರಣ ಪ್ರೇರಣೆ ಅಥವಾ ಆರಾಧ್ಯ ದೈವ ಕೆ ಜಿ ಕುಂದನಗರ. ಈ ಹಿನ್ನೆಲೆ ಒಳಗೆ ಅಲೆಗಳು ಅನ್ನೋ ಒಂದು 1991 ಮೊದಲನೇ ಒಂದು ಹನಿಗವಿತೆಗಳ ಕವನ ಸಂಕಲನ ಮೊಟ್ಟ ಮೊದಲ ಪುಸ್ತಕ ಅವರ ಅವರಿಗೆ ಅರ್ಪಣೆ ಮಾಡಿದ್ರು ಅಕ್ಷರದಲ್ಲಿ. ಅದು 1991 ಬಂತು. ಬಂಗುಡಿ ಅವ್ರ ಬಗ್ಗೆನ ಬಂತು 1994. ಗೌರವಾಂಜಲಿ ಅವ್ರ ಬಗ್ಗೆನ ಬಂತು, ಅವ್ರ ಕುರಿತಾರೆ. ಕುಂದನದ ಪ್ರಕಾಶ ಸಂಪಾದನೆ ಮಾಡಿದ್ರು, ಅದು ಅವರನ್ನು ಕುರಿತಾರೆ. ಕೌದಲಿಗೆ ಸಿರಿ ಅಂತ ಬಂತು, ಅದ್ರಾಗ ಒಂದು ಅವ್ರ ಬಗ್ಗೆ ಲೇಖನ ಬರುತ್ತೆ, ಕೌದಲ್ ಊರಿನ ಬಗ್ಗೆ ಒಂದು ಇತಿಹಾಸ ಆಯಿತು. ಆಮೇಲೆ ಸದಭಿಪ್ರಾಯ ಅಂತ ಒಂದು ಪುಸ್ತಕ ಬಂತು, ಅದು ವಿಮರ್ಶೆ ಮತ್ತು ಸಂಶೋಧನೆ ಲೇಖನಗಳು. ನೆಲದ ನಕ್ಷತ್ರಗಳು ಕವನ ಸಂಕಲನ ಬಂತು, ಬರೀ ವ್ಯಕ್ತಿಗಳ ಕುರಿತೈತ್ರಿ. ಅದು 53 ಕವಿತೆಗಳದಾವ ರೀ, ವ್ಯಕ್ತಿಗಳು ಅಂದರೆ 53 ವಯಸ್ಸೈತೆ ಅಂತ ಕೂಡ 53 ವ್ಯಕ್ತಿಗಳ ಇರಲಿ ಅಂತೇಳಿ ಹಾಕಿದ್ರಿ. ಆಮೇಲೆ ಕೃಷಿ ಮತ್ತು ನಾವು ರೀ, ಒಕ್ಕಲ್ತನದ ಬಗ್ಗೆ ರೀ, ನಮ್ಮ ಒಕ್ಕಲ್ತನ ಹೆಂಗಿರಬೇಕು, ನಮ್ಮ ಶಿಕ್ಷಣ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ. ಆಮೇಲೆ ರೀ ಕಥನ ಕವನಗಳು ಕುಂದನಗರ, ಯಾಕಂದ್ರೆ ಕುಂದನಗರ ಬಗ್ಗೆ ಎಷ್ಟು ಹೇಳಿದ್ರು ಬರೆದ್ರು ಅದು ತೃಪ್ತಿ ಕೊಡಲಿಲ್ಲ ನನಗೆ, ಇನ್ನೂ ತೃಪ್ತಿನೇ ಇಲ್ಲ ರೀ. ಆದರೂ ಅದನ್ನು ಸ್ವಲ್ಪ ಇದರೊಳಗೆ ಕಾವ್ಯ ರೂಪಕ್ಕೆ ಕಾವ್ಯದಾಗ ಹೇಳೋಣ ಅಂತೇಳಿ ಅದು ಕಥನ ಕವನಗಳು ಕುಂದನಗರ ಅನ್ನುವಂಥ ಒಂದು ಇಡೀ ಒಂದು 192 ತ್ರಿಪದಿ ಒಳಗೆ ಅವ್ರನ್ನ ಕಟ್ಟಿಕೊಡೋ ಕೆಲಸ ಮಾಡಿ. ಆಮೇಲೆ ರೀ ಕೌದಲಿ ಅನಾಥೇಶ್ವರ ವಚನಗಳು ನನ್ನದೇ ವಚನಗಳು, ಕೃಷಿ ಮತ್ತು ಬಸವ ಧರ್ಮದ ಬಗ್ಗೆ. ಆಮೇಲೆ ಮತ್ತೆ ಅಲ್ಲಿ ಕುಂದನಗರ ಬರ್ತಾರೆ, ಅದ್ರೊಳಗೆ ಕುಂದನಗರ ಬರೆದು ಯಾವ ಪುಸ್ತಕಗಳು ನನಗಿಲ್ಲ ಅಂತ ಇಟ್ಕೊಳ್ಳಿ. ಆಮೇಲೆ ಡಾಕ್ಟರ್ ಅಶೋಕ್ ನೋಡಿ ಅವ್ರ ಜೀವನ ಚರಿತ್ರೆಗಳ ಸಂಪುಟ, ಅವರೊಂದು 18 ಪುಸ್ತಕಗಳು ಬಂದರೆ ಅದ್ರ ಬಗ್ಗೆ ವಿಮರ್ಶೆ ಬರ್ತೀನಿ, ಅದೊಂದೈತಿ. ಆಮೇಲೆ ಈಗ ನುಡಿ ನಮನ ಅಂತೇಳಿ ಈಗ ಮೊನ್ನೆ 2023 ನನ್ನ ಒಂದು ಸಾಹಿತ್ಯ ಯಾತ್ರೆಗೆ ಸಂಬಂಧಿಸಿದ ಮಾಳ್ವಾಡ್ರು, ಕಟ್ಟಿಮನಿ, ಸುಂಕಾಪುರ್ ರೀ, ಆರ್ ಸಿ ಹಿರೇಮಠ ರೀ, ರಾಮ್ ಜಾಧವ, ಇಂಥವರೆಲ್ಲ ಅವರನ್ನು ಕುರಿತು ಬರೆದ ಲೇಖನಗಳು ನುಡಿ ನಮನ. ಆಮೇಲೆ ಹಿಂದೇಳಿ ಸಂಸ್ಕೃತಿ ದರ್ಶನ ಅಂತೇಳಿ ಒಂದು ಬಂತು ರೀ, ಒಟ್ಟು ಸುಮಾರೇ ಒಂದು 13 ಪುಸ್ತಕಗಳು ಬಂದವು ರೀ. ಆರು 13 ಪುಸ್ತಕಗಳು ಈ ಹೆಚ್ಚು ಕಡಿಮೆ ಎಲ್ಲದರೊಳಗೆ ಕುಂದನಗರ ಬಂದೇ ಅದಾರೆ, ಒಂದು ವಿಶೇಷ ರೀ. ಕೌದಲಿಗೆ ಅದರೊಳಗೆ ಎಲ್ಲಾಗಲಿ ನುಸುಳಿಕೊಂಡು ಬಂದೇ ಐತಿ. ಆಮೇಲೆ ಒಂದು ಕುಂದನದ ಇದ್ಯಾವುದು ರೀ, ಕೌತುಕ ಅನ್ನೋ ಒಂದು ಪುಸ್ತಕ ಒಂದು ಸಂಪಾದನೆ ಮಾಡಿದ್ದೀವಿ. ಕೌತುಕರಿ ಮತ್ತು ಅಮೃತೋತ್ಸವ, ಇವು ಸ್ಮರಣ ಸಂಚಿಕೆಗಳಿವೆ. ಕಲ್ಯಾಣ ಜ್ಯೋತಿ ಸಂಪಾದನೆ ಮಾಡಿ, ಕುಂದನದ ಬೆಳೆ ಸಂಪಾದನೆ ಮಾಡಿ, ಬಟ್ ಒಂದು 15-16 ಪುಸ್ತಕಗಳ ಇಲ್ಲಿ ಮಠ ತರಕ ಸಾಧ್ಯ ಆಗೈತೆ ರೀ. ಇನ್ನು ದೇಸ್ಕತ್ ದರ್ಶನ ಬರ್ಬೇಕು ರೀ, ಅದು ಇಲ್ಲಿ ಕೌದಲಿಗೆ ದೇಸ್ಕತ್ ಬಗ್ಗೆ ಐತೆ ರೀ. ಸುಮಾರಾಗಿ ಮಣಿತನದ ಬಗ್ಗೆ, ಒಟ್ಟು ಇಡೀ ದೇಸ್ಕತ್ ಅಂದ್ರೆ ಇದ್ರ ವ್ಯಾಪ್ತಿ ರೀ ಎಷ್ಟು ಸಾಧ್ಯ ಆಗೈತೆ. ಯಾಕಂದ್ರೆ ಸ್ವಾತಂತ್ರ್ಯ ಬಂದು 75 ಆಗಿ ಹೋತ್ರೆ, ಇವತ್ತು ದೇಶಕ್ಕೆ ನೋಡಿದವ್ರು ಯಾರಿಲ್ಲ, ಹೇಳೋರು ಯಾರಿಲ್ಲ. ಆಮೇಲೆ ಮೂಲ ಅವರು ಇತಿಹಾಸ ಪ್ರಿಯರು ಅಲ್ಲರಿ ನಮ್ಮ ಭಾರತೀಯರು, ಎಷ್ಟೋ ಇತಿಹಾಸನೂ ಅಡಿಗೆ ಹೋಗಿದ್ರು, ಅವ್ರಿಗೂ ಇತಿಹಾಸದ ಬಗ್ಗೆ ಏನು ದಾಖಲೆಗಳೇ ಇಲ್ಲರಿ. ಅದು ಒಟ್ಟು ಯಾರೇನು ಒಂದು ಶಬ್ದ ಹೇಳ್ತಾರೆ, ಒಟ್ಟು ಶೋಧನೆ ಮಾಡಿದ್ರು, ಶೋಧನೆ ಮಾಡಿ ಅದನ್ನು ಕಟ್ಟಿಕೊಡೋ ಕೆಲಸ ಮಾಡಿದೆ. ಕೌದಲ್ಗೆ ದೇಶಕ್ಕೆ ದರ್ಶನ ರೀ, ಅದರೊಳಗೆ ಹೆಚ್ಚು ಕಡಿಮೆ ರೀ ಸಿಂಧಿ ಕುರ್ಬಾಟ್ ದಾಖಲೆ ಬರ್ತದೆ ರೀ, ನೀಲ್ಗುಂದ ದಾಖಲೆ ಆಗ್ತೈತೆ ರೀ, ಬರವನಕೊಳ್ಳ ದಾಖಲೆ ಆಗ್ತೈತೆ ರೀ, ಆಮೇಲೆ ಸಾಲಹಳ್ಳಿ ದಾಖಲೆ ಆಗ್ತೈತೆ ರೀ, ಎಲ್ಲ ಬರೋದು ಭಾಳ ಒಂದು ದೊಡ್ಡ ಇತಿಹಾಸ ತೇಗೂರು ರೀ. ಕೌದಲಿಗೆ ದೇಶಕತ್ತು ಅಧ್ಯಾತ್ಮದೊಳಗೂ ಭಾಳ ಮುಂದುವರೆದ ಮನೆತನ, ಅದರೊಂದಿಗೆ ಜ್ಯೋತಿಷ್ ಶಾಸ್ತ್ರದೊಳಗೂ ಭಾಳ ಮುಂದುವರೆದವ್ರು. ಹಿಂಗಾದ್ರೆ ಅಲ್ಲಿ ಏನು ಬರ್ತೈತೆ ರೀ, ಈಗ ಬಬಲಾದಿ ಸದಾಶಿವಪ್ಪ ಸಂಸ್ಕೃತಿ, ಅಲ್ಲಿ ಒಬ್ಬರು ಚಂದ್ರಮ್ಮ ತಾಯಿ ಅಂತ ಬರ್ತಾರೆ, ಅವರು ಈ ಕೌದಲ್ ದೇಶಕತ್ ಮಾಡ್ತಾ ಒಂದು ಹೆಣ್ಣು ಮಗಳು ಅಂತ ಹೇಳ್ತಾರೆ. ಇನ್ನಿದು ಕಕ್ಕೇರಿ ಬೆಸ್ಟಮ್ಮ ರೀ, ಕಕ್ಕೇರಿ ಅದು ಇವತ್ತು ಖಾನಾಪುರ ತಾಲೂಕಿನೊಳಗೈತೆ. ಇದಕ್ಕಿಂತ ಮೊದಲು ಇದು ತೇಗೂರು ಸಂಸ್ಥಾನದ ಸೇರಿದಂಥ ಒಂದು ಊರು ಅದು ಕಕ್ಕೇರಿ ರೀ, ಅಲ್ಲೇ ಸಮೀಪ ಐತ್ರಿ ಅದು ಕಕ್ಕೇರಿ ರೀ.
ಅನುಕೂಲ ಅದು ಕಕ್ಕೇರಿ ಕೌದಲ ದೇಸಾಯಿ ಮಣಿತ ಹೆಣ್ಣುಮಗಳು ಅಂತ ಹೇಳ್ತಾರೆ ಬೆಸ್ಟಮ್ಮ. ಆಮೇಲೆ ಒಂದು ಟ್ರಸ್ಟು ಐತೆ ರೀ ಅಲ್ಲಿ, ಇವರ ಟ್ರಸ್ಟಿಗಳದಲ್ಲಿ ಮೊದಲು ಅದು ಹಂಚಿನ ಮನೆ ಇತ್ತು ಅದು ಗುಡಿ, ಈಗ ಅದೆಲ್ಲ ಆರ್ ಸಿ ಸಿ ಮಾಡಿದ್ರು, ಎಲ್ಲ ಬದಲಾವಣೆ ಮಾಡಿ ಇಟ್ಬಿಟ್ಟಾರೆ. ಅದು ಒಂದು ಎಕರೆದಷ್ಟು ಗುಡಿ ಕಟ್ಟಿದ್ದಾರೆ. ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಭಾಳಷ್ಟು ಜನ ಅಲ್ಲಿ ಅವ್ರವ್ರ ನಂಬಿಕೆ ಅವ್ರವ್ರ ಭಕ್ತಿ ಅಲ್ಲಿ ಪ್ರದರ್ಶನಗೊಳ್ತೈತ್ರಿ. ಈಗಾದರೂ ಈ ದೇಸಾಯರ ಒಂದು ಆದಿಂದಾಗದಾರ್ರಿ ಐತ್ರ ದೇವಸ್ಥಾನ. ಈ ಮಣಿತನದ ಹೆಣ್ಣುಮಗಳಂತ ಹೇಳ್ತಾರೆ ರೀ, ಆದ್ರೆ ಅದು ಶೋಧನೆ ಕಾರ್ಯಕ್ಕೆ ತೊಡಗಿದಾಗ ಅಧ್ಯಯನಗಳಾಗಬೇಕು. ಯಾಕಂದರೆ ಇವರು ನಮ್ದು ಅಂತಾರೆ ರೀ, ಇನ್ನೊಂದು ಬೇಕು ರೀತಿ ಬೇರೆ ರೀತಿ ಹೇಳ್ತಾರೆ ರೀ. ಆಮೇಲೆ ಇದು ಒಂದು ಸೈಡ್ ಉಳಿತು, ಇನ್ನೊಂದು ಸೈಡ್ ರೀ 12ನೇ ಶತಮಾನ ರೀ, ಅಲ್ಲಿ ಬಿಸ್ಟಮ್ಮ ಬರ್ತಾರೆ ರೀ ಉಳುವಿಗೆ ಹೋಗುವಾಗ ಕಕ್ಕೇರಿ ಅಲ್ಲಿ ಇದಾಗ್ತದೆ. ಈಗ ಅವರು ಆ ಸಮಾಜದವ್ರು ನಮ್ಮವ್ರು ಅಂತ ಅವ್ರು ಅಂತ ಇರ್ತಾರೆ. ಬಟ್ ಏನೇ ಇದ್ರು ಅದೊಂದು ಶ್ರದ್ಧಾ ಕೇಂದ್ರ ಐತ್ರಿ, ಅಷ್ಟೇ ರೀ, ಬೇರೆ ಏನಿಲ್ಲ ರೀ.